ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ರಕ್ತದ ಕಲೆಗಳು ಇರೋದು ಪತ್ತೆಯಾಗಿದೆ. ಬಹಳ ಬಲವಾದಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಯಾಕೆಂದರೆ ಸಿ ವಿ ನಾಗೇಶ್ ಅವರು ಕೆಲವೊಂದಿಷ್ಟು ಪ್ರಬಲವಾಗಿ ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ. ಇಲ್ಲೇ ಗೊತ್ತಾಗಬೇಕಾಗಿರೋದು ದರ್ಶನ್ ಪಾತ್ರ ಅಷ್ಟೇ. ಇಲ್ಲಿ ದರ್ಶನ್ ಕೊಲೆ ಮಾಡುವಾಗ ಅಂದರೆ ದರ್ಶನ್ದು ಇಲ್ಲಿ ಗಂಭೀರತೆ ಎಷ್ಟಿದೆ ಅನ್ನೋದು, ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅನ್ನುವಂಥ ಪ್ರಶ್ನೆ ಈಗ ಪ್ರಸನ್ನ ಕುಮಾರ್ ಅವ್ರದ್ದು. ಅಂದರೆ ಇಲ್ಲಿ ಸಾಕ್ಷಿಗಳು ಎಷ್ಟು ಬಲಿಷ್ಠವಾಗಿದೆ ಅನ್ನೋದು, ಸಾಕ್ಷಿಗಳ ಆಧಾರದ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಬಹುದು. ಇಲ್ಲಿ ಈ ಸಾಕ್ಷಿಗಳಿಂದ ದರ್ಶನ್ಗೆ ಮತ್ತೆ ಕಾನೂನಾತ್ಮಕವಾಗಿ ಕಂಟಕ ಎದುರಾಗಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ರೇಣುಕಾಸ್ವಾಮಿ ರಕ್ತ ಬಿದ್ದ ಸೀಲ್ ಮಾಡಿದ ಬಾಟಲ್ ಕಳಿಸಿದ್ದಾರೆ. ಇದನ್ನ ತನಿಖೆ ಮಾಡಿದ್ದ ಪೊಲೀಸರ ಪಾತ್ರವೇನಿಲ್ಲ ನೋಡಿ. ರೇಣುಕಾಸ್ವಾಮಿ ರಕ್ತ ಸಂಗ್ರಹ ಮಾಡಿದಂತಹ, ಅದರಲ್ಲೂ ಸೀಲ್ ಮಾಡಿದಂತಹ ಬಾಟಲ್ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ತನಿಖೆ ಮಾಡಿದ್ದ ಪೊಲೀಸರ ಪಾತ್ರ ಇದರಲ್ಲಿ ಏನೂ ಇಲ್ಲ. ಸೀಲ್ ಮಾಡಿದಂಥ ಫೋಟೋ ಅವತ್ತು ಅಂದರೆ ಆ ಬಾಟಲ್ ಕಳಿಸ್ಕೊಟ್ಟಿದ್ದಾರೆ. ಪೊಲೀಸರ ಬಗ್ಗೆನೇ ಸಿ ವಿ ನಾಗೇಶ್ವರ ಹೇಳಿದ್ರಲ್ವಾ, ಅವ್ರ ಕಡೆ ಬೊಟ್ ಮಾಡಿದ್ರಲ್ವಾ, ಅವರೇ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ, ದರ್ಶನ್ ಅವ್ರನ್ನ ಸಿಕ್ಕಾಕಿಸ್ಕೊಳ್ಳಿಕ್ಕೆ ಪಾರದರ್ಶಕವಾಗಿ ಮಾಡಿಲ್ಲ ತನಿಖೆನ ಅಂತೇಳಿ ಆ ರೀತಿ ಪ್ರಶ್ನೆಯನ್ನು ಮಾಡಿದ್ರು ಅವರು. ಈಗ ಪೊಲೀಸರ ಪಾತ್ರ ಏನಿಲ್ಲ ಇಲ್ಲಿ. ಡಿ ಎನ್ ಎ ಮ್ಯಾಚ್ ಮಾಡಲು ಇದನ್ನು ಸಂಗ್ರಹಿಸಲಾಗಿದೆ, ಅಂದರೆ ರೇಣುಕಾಸ್ವಾಮಿಯ ಬ್ಲಡ್ಡನ್ನು. ಪೋಸ್ಟ್ಮಾರ್ಟಮ್ ಮಾಡಿದ ವೈದ್ಯರೇ ರಕ್ತದ ಬಾಟಲ್ ಕಳಿಸಿದ್ದಾರೆ. ಪೊಲೀಸರು ಹೆಂಗೆ ಮಾಡೋಕ್ಕಾಗತ್ತೆ ಇಲ್ಲಿ? ಎಫ್ ಎಸ್ ಎಲ್ನವರು ಆ ಬಾಟ್ಲಿಯಿಂದ ರಕ್ತವನ್ನು ತೆಗಿತಾರೆ. ದರ್ಶನ್ ಶೂ ಬಟ್ಟೆಗೆ ಹಾಕಿದ್ದಾರೆ ಎಂಬ ವಾದ ಒಪ್ಪಲು ಸಾಧ್ಯ ಇಲ್ಲ. ನೋಡಿ, ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ ಪಿ ಪಿ ಕೌಂಟರ್ ಕೊಡ್ತಾ ಇದ್ದಾರೆ. ಅವತ್ತು ಎಫ್ ಎಸ್ ಎಲ್ ವರದಿ ಕಳಿಸ್ಬೇಕಾಗಿತ್ತು ಡಿ ಎನ್ ಎ ಮ್ಯಾಚ್ ಬಗ್ಗೆ, ಅಂದರೆ ಅದು ದರ್ಶನ್ ಇವು ಯಾರು ರೇಣುಕಾಸ್ವಾಮಿದು ರಕ್ತ ಹೌದಾ ಅಲ್ವಾ ಅನ್ನೋದಕ್ಕೆ. ಪೊಲೀಸರ ಪಾತ್ರ ಏನಿಲ್ಲ ಇಲ್ಲಿ. ಅದನ್ನು ಏನು ಒಂದು ಸಣ್ಣ ಬಾಟ್ಲ್ ರಕ್ತ ಕಲೆಕ್ಟ್ ಮಾಡಿತ್ತು ರೇಣುಕಾಸ್ವಾಮಿ ದೇಹದಿಂದ ಪೋಸ್ಟ್ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ವೈದ್ಯರು ಕಲೆಕ್ಟ್ ಮಾಡಿದರು, ಅದನ್ನು ಅವರೇ ಕಳಿಸ್ಕೊಟ್ಟಿದ್ದು. ದರ್ಶನ್ ಕಳಿಸಿದ ಹಣವನ್ನು ರಿಕವರಿ ಮಾಡಲಾಗಿದೆ. ದರ್ಶನ್ ಅವತ್ತೇನು ಪ್ರದೋಷ್ಗೆ ಡೀಲ್ ಆಗಿತ್ತು ಅನ್ನುವಂಥ ಒಂದು ಆರೋಪ ಇತ್ತು. ಆಲ್ರೆಡಿ ಅಧಿಕಾರಿಗಳು ಕೂಡ ರೇಡ್ ಮಾಡಿ ಹಣವನ್ನು ಕೂಡ ವಶಪಡಿಸ್ಕೊಂಡಿದ್ದರು. ಸುಮಾರು ಒಂದು 70-80 ಲಕ್ಷ ಸೀಜ್ ಆಗಿತ್ತು. ಆರೋಪಿಗಳ ಬಟ್ಟೆ ಶೂನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದಾವೆ. ಇಡೀ ದೇಹದ ಮೇಲೆ 39 ಗಾಯಗಳಾಗಿವೆ. ಕಾರಿನ ಬಂಪರ್ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇದೆ. ಈ ಆರೋಪಿಗಳ ಕಾರು, ಇದಕ್ಕಿಂತ ಸಾಕ್ಷಿಗಳು ಬೇಕಾ? ಸಾಕ್ಷಿಗಳ ಸರಮಾಲೆಯನ್ನೇ ಬಿಚ್ಚಿಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಆರೋಪಿಗಳಿಂದ ಹಣ ಅವತ್ತು ರಿಕವರಿ ಮಾಡಲಾಯಿತು. ಅಡ್ವಾನ್ಸ್ 5-5 ಲಕ್ಷ ಇಸ್ಕೊಂಡಿದ್ರು ಈ ಬಾಡಿಯನ್ನು ಸಾಗಿಸ್ಲಿಕ್ಕೆ ಬಂದವರು, ಅಂದರೆ ಸರೆಂಡರ್ ಆದಂಥವ್ರು. ಇಡೀ ದೇಹದ ಮೇಲೆ 39 ಗಾಯಗಳಾಗಿದೆ. ಪೋಸ್ಟ್ಮಾರ್ಟಮ್ನಲ್ಲಿ ಎಲ್ಲ ಬಂದಿದೆ ಇದು. ಅವತ್ತು ಇವರು ಹೆಣವನ್ನು ಸಾಗಿಸ್ಲಿಕ್ಕೇನು ಆ ವಾಹನವನ್ನು ಬಳಸಿದ್ರು, ಆಮೇಲೆ ಶೆಡ್ಗೆ ಬಂದಿದ್ರು. ಆ ಕಾರಿನ ಬಂಪರ್ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ ಅಲ್ವಾ ನೋಡಿ. ಇವೆಲ್ಲವೂ ಕೂಡ ಸ್ಟ್ರಾಂಗ್ ವಿಟ್ನೆಸ್ ಅಂತ ಹೇಳ್ಬೋದು. ಆರೋಪಿಗಳ ಅವ್ರು ಹಾಕೊಂಡಿರೋ ಬಟ್ಟೆ ಆಗಿರ್ಬೋದು, ಅವ್ರು ಧರಿಸಿರುವಂಥ ಶೂ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ರಕ್ತದ ಕಲೆ ಇತ್ತು, ಅಂದರೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇತ್ತು. ಇದಕ್ಕಿಂತ ಬೇರೆ ಬಲವಾದ ಸಾಕ್ಷಿಗಳು ಬೇಕಾ? ಆವತ್ತು ದರ್ಶನಲ್ಲಿದ್ದರೂ ಇಲ್ಲ ಅಂಥೇಳಿ. ಲಾರಿಗೆ ಗುದ್ದಿದ್ರಿಂದ ರಿಬ್ಸ್ ಮುರಿದಿರ್ಬೋದು ನೋಡಿ. ಲಾರಿಗೆ ಅವ್ರು ಜೋರಾಗಿ ಗುದ್ದಿರ್ಬೋದು. ಎದೆಯ ಎಡಭಾಗದಲ್ಲಿ 7 ರಿಬ್ಸ್ಗಳಿಗೆ ಹಾನಿಯಾಗಿದೆ. ಬಲಭಾಗದ 12 ರಿಬ್ಸ್ಗಳಿಗೆ ಹಾನಿಯಾಗಿದೆ. ಅಷ್ಟು ಜನರು ಹೊಡೆದಿದ್ದಾರೆ, ಬಾಡಿನ ಎಳೆದಿದ್ದಾರೆ ನೋಡಿ. ಅವತ್ತು ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ನೋಡಿ. ಈ ಫೋಟೋ ಇದೇ ರೀತಿ ಅವನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಿಂದೆ ವಾಹನಗಳು ನಿಂತ್ಕೊಂಡಿದ್ವು,
ಹೋಗಿ ಅವನ ತಲೆನ ಢಗ ಢಗ ಅಂತ ಆ ಗಾಡಿಗೆ ಹೊಡೆದಿತ್ತು. ಅವನ ಎದೆ ಭಾಗ ಬಲವಾಗಿ ಅಲ್ಲಿ ಹೊಡೆಸಿದ್ರಿಂದಾಗಿ ಎಡಗಡೆ ರಿಪ್ಸ್ಗೆ ಬಲವಾಗಿ ಪೆಟ್ಟಾಗಿದೆ. ಲಾರಿಗೆ ಗುದ್ದಿದ್ದಾರೆ ಅವನು ತಗೊಂಡು ಹೋಗಿ, ನಾಲ್ಕೈದು ಜನ ಆ ಕಡೆಗೆ ಕೈ, ಆ ಕಡೆ ಎರಡು ಕಾಲು, ಈ ಕಡೆ ಆ ಕಡೆ ಕೈ, ಈ ಕಡೆ ಕೈ, ಆ ಕಡೆ ಕಾಲು, ಈ ಕಡೆ ಕಾಲು, ಅಲ್ಲೊಂದಿಬ್ಬರು, ಅಲ್ಲೊಂದಿಬ್ಬರು, ನಾಲ್ಕು ಜನ. ಬಲಭಾಗದ 12 ರಿಪ್ಸ್ಗಳಿಗೆ ಹಾನಿಯಾಗಿದೆ. ಅಷ್ಟು ಜನ ಆತನನ್ನು ಹೊಡೆದಿದ್ದಾರೆ, ಬಾಡಿಯನ್ನು ಎಳೆದಿದ್ದಾರೆ. ಅಲ್ಲಿಂದ ವಾಹನದಲ್ಲಿ ಬಾಡಿ ಸಾಗಾಟವನ್ನು ಮಾಡಿದ್ದಾರೆ. ನೋಡಿ, ಇದು ಅವತ್ತು ರೇಣುಕಾ ಸ್ವಾಮಿಯನ್ನು ಹೇಗೆಲ್ಲ ಹೊಡೆದ್ರು, ಹಿಂಸೆ ಕೊಟ್ಟರು, ಯಾವ ರೀತಿ ಕ್ರೌರ್ಯವನ್ನು ಮೆರೆದ್ರು, ಆರೋಪಿಗಳ ಕರಾಳ ಮುಖವನ್ನು ಬಯಲು ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ವಾದದ ಮೂಲಕ. ಇನ್ನು ಅವರ ಬಟ್ಟೆ ಶೂನಲ್ಲಿ ರಕ್ತದ ಕಲೆ ಇದೆ ಅಲ್ವಾ, ಎಷ್ಟು ಗಾಯಗಳಾಗಿದೆ ಪೋಸ್ಟ್ಮಾರ್ಟಮ್ನಲ್ಲಿ ಲೆಕ್ಕ ಇದೆ ನೋಡಿ, ವರದಿ ಇದೆ, ಫೋಟೋಗಳಿದ್ದಾವೆ. ಜೊತೆಗೆ ಅವರು ಆ ಹೆಣವನ್ನು ಏನು ಸಾಗಿಸಿದ್ರು ರೇಣುಕಾ ಸ್ವಾಮಿದು, ಬಂಪರ್ ಮೇಲೆ ರಕ್ತದ ಕಲೆ ಇದೆ, ಅವನು ಯಾವ ರೀತಿಯಾಗಿ ಲಾರಿಗೆ ಗುದ್ದಿಸಿದ್ರು ತಗೊಂಡು ಹೋಗಿ, ಅದರಿಂದ ಯಾವ ರೀತಿ ಗಾಯಗಳಾಗಿದೆ. June 10, 2024 A15, A16, A17 ಶರಣರಾದರು. A4 ಕರೆ ತಂದು ವಿಚಾರಣೆ ನಡೆಸಿದಾಗ ಘಟನೆ ಬಾಯ್ಬಿಟ್ಟ. ನೋಡಿ, ಅವತ್ತು 8ಕ್ಕೆ ಕೊಲೆ ಆಗುತ್ತೆ, 9ಕ್ಕೆ ಬಾಡಿ ಸಿಗುತ್ತೆ ಸುಮ್ಮನಳ್ಳಿ ರಾಜಕಾಲುವೆಯಲ್ಲಿ. June 10ಕ್ಕೆ ಸರೆಂಡರ್ ಆಗ್ತಾರೆ ಇವರು. A15, A16, A17 ನಿಖಿಲ್ ನಾಯಕು ಸೇರಿದಂತೆ 3 ಜನ ಅವತ್ತು. ಆಮೇಲೆ A4ನ ತಂದು ಬಾಯಿ ಬಿಡಿಸಿದಾಗ ಈ ವಿಚಾರ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ದರ್ಶನ್ ಅವರು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದು ಆಗ ಗೊತ್ತಾಗುತ್ತೆ. ಇವರು ಸರೆಂಡರ್ ಆಗಿಬಿಟ್ಟಿದ್ರು, ಇವರು 3 ಜನ ಹೋಗಿ ದುಡ್ಡೆಲ್ಲ ಇಸ್ಕೊಂಡು ಸರೆಂಡರ್ ಆಗಿಬಿಟ್ಟಿದ್ರು, ನಾವು ಒಬ್ಬನ ದುಡ್ಡು ಕೊಡಬೇಕಿತ್ತು, ಹಣದ ವ್ಯವಹಾರ ಹೊಡೆದುಕೊಂಡ್ವಿ ಅಂತೇಳಿ. ಆಮೇಲೆ A4ನ ತಂದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅಸಲಿ ಸತ್ಯ ಬಯಲಾಯಿತು. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಈ ರೀತಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು. ಅದಾದಮೇಲೆ ದರ್ಶನ್ ಅವರು ಈ ಕೇಸ್ನಲ್ಲಿ ಇದ್ದಾರೆ, ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು. A4ನ ಕರೆ ತಂದು ಇವರು ಸರೆಂಡರ್ ಆದಮೇಲೆ ಅವ್ರ ಹೇಳಿಕೆಯಲ್ಲಿ ವ್ಯತ್ಯಾಸಗಳು ಬಂದಾಗ A4ನ ತಂದು, ಅಂದರೆ A4 ಹೆಸರು ಬಾಯಿ ಬಿಡ್ತಾರೆ, ಅಲ್ಲಿ ದುಡ್ಡು ಕೊಟ್ಟಿರ್ತಾನೆ ಅವನು, ಅವನ ಹೆಸರು ಬಾಯಿ ಬಿಟ್ಟಾಗ ಪ್ರದೋಷ್, ಅದಾದ ಮೇಲೆ ಅವನ ಕರ್ಕೊಂಡು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ A14 ಇವರೆಲ್ಲರನ್ನು ಬಿಟ್ಟು ಬರಲು ಹೊರಟು ಹೋದ. ಪ್ರದೋಷ್ ಇವ್ರನ್ನ ಡ್ರಾಪ್ ಮಾಡಿರುವಂಥ CCTV ಫುಟೇಜ್ ಇದೆ ನೋಡಿ. ಪ್ರದೋಷಿನ ಪಾತ್ರದ ಬಗ್ಗೆ ಹೇಳ್ತಾ ಇದ್ದಾರೆ, June 10 ಮಧ್ಯಾಹ್ನ 4 ಶರಣಾಗ್ತಾರೆ. ನೋಡಿ, June 10ಕ್ಕೆ ಇವರೇನು ಸರೆಂಡರ್ ಆಗ್ತಾರೆ, ಜೊತೆಗೆ ಇಲ್ಲಿ ಪ್ರದೋಷ್ ಇವ್ರನ್ನ ಏನು ಡ್ರಾಪ್ ಮಾಡಿರ್ತಾನೆ ಅದನ್ನು ಕೂಡ CCTV ದೃಶ್ಯಾವಳಿಗಳಿದ್ದಾವೆ. ಅವತ್ತು ನಾಗೇಶ್ವರ್ ಏನು ವಾದ ಮಾಡಿದ್ರು ಆ ಬಾಡಿ ಸಾಗಿಸೋದ್ರ ಬಗ್ಗೆ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಹೊಡೆದಿದ್ದಾರೆ ಅಂಥೇಳಿ, ಜೊತೆಗೆ ಪ್ರತಿಯೊಂದ್ರದ್ದು ಬಗ್ಗೆ ಕೂಡ ಅವರ ವಾದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಅಂದರೆ 9ನೇ ತಾರೀಕು ಗೊತ್ತಾಗುತ್ತೆ ಹೀಗೊಂದು